ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 274. ಅಂತಹ ಪರಿಸ್ಥಿತಿಯಲ್ಲಿರುವ ಪತ್ನಿಯೂ ಸಹ ಹೀಗೆ ಹೇಳಿಕೊಳ್ಳಬೇಕು. ನಾನು ಕರ್ತನ ದೈವಿಕ ನಿಯಮವನ್ನು ನಿರ್ಲಕ್ಷಿಸಿದ್ದೇನೆ. ನಾನು ನನ್ನ ಪತಿಯನ್ನು ಗೌರವಿಸದೆ ಹೊಂದಾಣಿಕೆ ಇಲ್ಲದ ತಪ್ಪು ಜೋಡಿಯಾಗಿದ್ದೇನೆ. ಆದರೆ ಸ್ವಯಂ ಸ್ಫೂರ್ತಿಯಿಂದ ನಾನು ಸ್ವಾಭಾವಿಕ ಪ್ರತಿಭೆಯಿಂದ ನನ್ನನ್ನು ಆತನಿಗಿಂತ ಶ್ರೇಷ್ಠಳು ಅಂದುಕೊಂಡಿದ್ದೇನೆ. ನಾನು ಈ ಸಂಗತಿಗಳನ್ನು ಉತ್ತಮಪಡಿಸಿಕೊಳ್ಳಬೇಕು. ನಾನು ನನ್ನ ಪಾಲಿನದನ್ನು ನಿಷ್ಠೆಯಿಂದ ಪಾಲಿಸಬೇಕು. ನನ್ನ ಪತಿಯು ಕೊರತೆ ಉಳ್ಳವನೆಂದು ನನಗೆ ಕಂಡುಬರುವ ಸಂಗತಿಗಳಲ್ಲಿ ಸೂಕ್ತ ಸಮಯ ಪ್ರಮಾಣವನ್ನರಿತು ನಾನು ಆತನಿಗೆ ಹೇಗೆ ಸಹಾಯ ಮಾಡುವುದು, ಆತನನ್ನು ಮೇಲಕ್ಕೆ ಎತ್ತಿ ಆತನನ್ನು ಒಬ್ಬ ಕುಲಿನ ವ್ಯಕ್ತಿಯನ್ನಾಗಿ ಮಾಡುವ ಬಗ್ಗೆ ಮತ್ತು ಆತನ ಸಾಮರ್ಥ್ಯಗಳನ್ನು ಸಾಧ್ಯವಾದಷ್ಟು ವಿಸ್ತರಿಸಲು ನನ್ನ ನೈಪುಣ್ಯತೆಯನ್ನು ಉಪಯೋಗಿಸ ಬಯಸುತ್ತೇನೆ ಮತ್ತು ಮೇಲಿನಿಂದ ದೊರೆಯುವ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಈ ರೀತಿಯಲ್ಲಿ ಆತನ ಬಗ್ಗೆ ನನಗಿರುವ ಪ್ರೀತಿ ಮತ್ತು ಗೌರವಗಳು ಹೆಚ್ಚಲಿ. ನನ್ನ ವೈವಾಹಿಕ ಒಡಂಬಡಿಕೆಯಲ್ಲಿ ಇದಕ್ಕಿಂತ ಕಡಿಮೆಯಾದ ನನ್ನ ಕರ್ತವ್ಯ ಬೇರೆ ಯಾವುದೂ ಇಲ್ಲ. ಇವನ್ನು ಕರ್ತನಿಗಾಗಿ ನಿಷ್ಠೆಯಿಂದ ನೆರವೇರಿಸಲಾಗುವುದು. ಆತನ ಬಲಹೀನತೆಗಳು ಮತ್ತು ಬಲಹೀನ ತೀರ್ಮಾನಗಳ ಬಗ್ಗೆ ನಾನು ಅವುಗಳನ್ನು ಹೊರಗಿನವರಿಂದ ಮುಚ್ಚಿ ಇಡುವುದಲ್ಲದೆ ಸಾಧ್ಯವಾದ ಮಟ್ಟಿಗೆ ಅವುಗಳನ್ನು ನನ್ನಿಂದಲೂ ಮುಚ್ಚಿಡುತ್ತೇನೆ. ಅವುಗಳನ್ನು ನನ್ನ ಪತಿಗೆ ಹೇಳುವಾಗ ನಾನು ಯಾವುದೇ ಉಲ್ಲೇಖವನ್ನಾಗಲಿ ಮಾಡದೆ ಆ ಬಗ್ಗೆ ನನ್ನ ಹೆಚ್ಚಿನ ಸಾಮರ್ಥ್ಯವನ್ನು ಸಹ ತೋರಗೊಡದಿರಲು ಬಯಸುತ್ತೇನೆ. ತಕ್ಕ ಸಮಯದಲ್ಲಿ ಆತನ ಬಲಹೀನತೆಗಳೇ ಆತನಿಗೆ ನನ್ನ ಉತ್ತಮ ನಿರ್ಣಯಗಳನ್ನು ಒಪ್ಪಿಸಿಕೊಡುತ್ತವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಆದರೆ ಹೇಗೋ ಇವುಗಳನ್ನು ಆತನ ಮೇಲೆ ನಾನು ಒತ್ತಾಯಿಸುವುದಿಲ್ಲ ಅಥವಾ ಆಗ್ರಹಪಡಿಸುವುದಿಲ್ಲ. ಆದರೆ ಅವುಗಳನ್ನು ಒಬ್ಬ ಸಹಾಯಕ ಸಂಗತಿಗೆ ಸೂಕ್ತವೆನಿಸುವಂತೆ ದಯಾಪೂರ್ವಕವಾಗಿ ಅವನಿಗೆ ತಿಳಿಸುತ್ತೇನೆ. ಇನ್ನು ಮುಂದೆ ಆತನು ನನ್ನ ಸಮಾಲೋಚನೆಗಳನ್ನು ಬಯಸಿ ಅವುಗಳಿಗೆ ಆತನ ಜೀವನದ ಎಲ್ಲ ಸಂಗತಿಗಳಲ್ಲಿ ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬಹುದೆಂಬುದು ನನ್ನ ನಿರೀಕ್ಷೆಯಾಗಿದೆ. ಈ ರೀತಿಯಲ್ಲಿ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ನಾವು ಕ್ರಿಸ್ತನಿಗೂ ಮತ್ತು ಸಭೆಗೂ ಇರುವ ಸಂಬಂಧದಂತಹ ದೈವಿಕ ವಿನ್ಯಾಸಕ್ಕನುಸಾರವಾಗಿ ಸಾಮರಸ್ಯದಲ್ಲಿ ಬೆಳೆಯಬಹುದು. ಈ ರೀತಿಯಾಗಿ ನಾವು ಒಬ್ಬ ಪತ್ನಿಯಾಗಿ ದೈವಿಕ ವ್ಯವಸ್ಥೆಗೆ ನಮ್ರತೆ ಮತ್ತು ವಿಧೇಯತೆಗಳನ್ನು ತೋರಿಸುವುದರ ಮೂಲಕ ದೈವಾಶೀರ್ವಾದಗಳನ್ನು ಪಡೆದುಕೊಳ್ಳಬಹುದು. ನನ್ನ ಪತಿಯೂ ಸಹ ನಾನು ಆತನಿಗೆ ಪ್ರಭಾವಗಳನ್ನು ಎತ್ತಿ ಹಿಡಿಯುವುದರಲ್ಲಿ ಶಕ್ತಳಾಗುವ ಮೂಲಕ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. ಈ ರೀತಿಯಲ್ಲಿ ಮೊದಲಿಗೆ ಅನಾನುಕೂಲವೆಂದು ಕಂಡುಬಂದ ನನ್ನ ತಪ್ಪಾದ ಜೋಡಿಯು ದೇವರ ಕೃಪೆಯಿಂದ ಆತನ ವಾಕ್ಯದಲ್ಲಿನ ಸೂಚನೆಗಳನ್ನು ಪಾಲಿಸುವುದರ ಮೂಲಕ ನಮ್ಮಿಬ್ಬರನ್ನು ಅಪೊಸ್ತಲರು ನೇಮಿಸಿದ ದೈವಿಕ ಮಟ್ಟದ ಹತ್ತಿರಕ್ಕೆ ತರುವುದರಲ್ಲಿ ಫಲದಾಯಕವಾಗುತ್ತದೆ. ಮೇಲಿನ ದಿಕ್ಕಿನಿಂತಲೂ ಭಿನ್ನವಾದ ಪ್ರಕರಣದ ಸಾಧ್ಯತೆಯ ಸಲಹೆಯನ್ನು ಸಹ ನೀಡಬಹುದಾಗಿದೆ. ಅದ್ಯಾವುದೆಂದರೆ ಶಾರೀರಿಕವಾಗಿ ಉತ್ತಮವಾಗಿ ಜೋಡಿಯಾದ ಇಬ್ಬರು ನೂತನ ಸೃಷ್ಟಿಗಳು ಕೆಲವು ವರ್ಷಗಳ ಅನ್ಯೂನ್ಯತೆಯಲ್ಲಿ ಪರಸ್ಪರ ಸಹಾಯಕರಾಗಿದ್ದ ನಂತರ ತಪ್ಪು ಜೋಡಿಯಾಗಬಹುದು. ಅಂತಹ ಅನಾನುಕೂಲಕಾರಿ ಆರಂಭಕ್ಕೆ ಮತ್ತು ಅಂತಹ ಮುಕ್ತಾಯಕ್ಕೆ ಅವರಲ್ಲಿ ಒಬ್ಬರಲ್ಲ ಒಬ್ಬರು ಪ್ರೀತಿಯ ಪವಿತ್ರ ಆತ್ಮನನ್ನು ಪೂರ್ಣವಾಗಿ ಅಲ್ಲವಾದರೂ ಹೆಚ್ಚಿನ ಮಟ್ಟಿಗಾದರೂ ಕಳೆದುಕೊಂಡಿರುತ್ತಾರೆಂಬ ಅರ್ಥ ನೀಡುತ್ತದೆ. ಅವರಲ್ಲಿ ಯಾರೂ ಒಬ್ಬರು ಅಪೋಸ್ತಲನಿಗೆ ಪ್ರತಿಬಂಧಾಜ್ಞೆಗಳನ್ನು ಹಾಗೂ ಪತಿಯ ಬಗ್ಗೆ ಪತ್ನಿಯ ಅಥವಾ ಪತ್ನಿಯ ಬಗ್ಗೆ ಪತಿಯ ದೈವಿಕ ನಿಯಮಿತವಾದ ಸಮಗ್ರ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ್ದಾರೆ. ಈ ತಪ್ಪು ಪತಿಯಾಗಿದ್ದರೆ ಮತ್ತು ಆತನು ತನ್ನ ಪತಿಗೆ ಒದಗಿಸಬೇಕಾದವುಗಳನ್ನು ಸ್ಥಗಿತಗೊಳಿಸಿದ್ದರೆ, ಆಕೆಯನ್ನು ಪ್ರೇಮದಿಂದ ಪಾಲಿಸುವುದನ್ನು ನಿಲ್ಲಿಸಿದ್ದರೆ ಮತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಹೃದಯದಿಂದ, ಒಲವಿನಿಂದ ಅಥವಾ ನಿಜವಾಗಿಯೂ ಆಕೆಯನ್ನು ತೊರೆದಿದ್ದರೆ, ಆತನು ಕರ್ತನಿಂದ, ಆತನ ಆತ್ಮನ ಮಾರ್ಗದರ್ಶನದಿಂದ ಮತ್ತು ಇವುಗಳನ್ನು ಮೊದಲಿಗೆ ಪರಿಶುದ್ಧವು ನಂತರ ಅಸಮಾಧಾನದ್ದು ವಿನಯವುಳ್ಳದ್ದು ಕರುಣೆ ಮುಂತಾದ ಉತ್ತಮ ಫಲಗಳಿಂದ ಕೂಡಿ ಸುಲಭವಾಗಿ ವಿಜ್ಞಾಪಿಸುವಂಥದ್ದೂ ಆಗಿದ್ದು ಮೇಲಿನಿಂದ ಬರುವ ವಿವೇಕದಿಂದ ಭಯಂಕರವಾಗಿ ತೋರಿದ್ದಾನೆ ಎಂಬರ್ಥ. ಇಂತಹ ಸಂದರ್ಭಗಳಲ್ಲಿ ಅವನು ಜಯ ಹೊಂದಿರುವವನು ಎಂಬುದಾಗಿ ಕರ್ತನು ಒಪ್ಪಿದ್ದಾನೆಂದು ಅವನು ಸುಧಾರಣೆ ಹೊಂದುವವರೆಗೂ ನಾವು ಪರಿಗಣಿಸಲಾಗದು. ಅಥವಾ ದೋಷವು ಪತ್ನಿಯಲ್ಲಿದ್ದಿರಬಹುದು. ಆಕೆಯು ದುಡುಕಿನವಳು, ಗರ್ವಿಷ್ಠಳು, ಸ್ವಯಂ ಅಭಿಪ್ರಾಯವುಳ್ಳವಳು ಆಗಿದ್ದು ಕ್ರಮೇಣ ತನ್ನ ಪತಿಯ ಮೇಲಿನ ಗೌರವವನ್ನು ಕಳಕೊಳ್ಳುವವಳು ಆಗಿದ್ದಿರಬಹುದು. ಆತನನ್ನು ತಪ್ಪಾಗಿ ತಿಳಿದಿದ್ದಿರಬಹುದು.
ಮತ್ತು ಆತನನ್ನು ತ್ಯಜಿಸಿದವಳು ಆತನ ಮೇಲೆ ತಪ್ಪಾಗಿ ಅನೇಕ ಅಪವಾದಗಳನ್ನು ಹೋರಿಸುವವಳಾಗಿದ್ದಿರಬಹುದು. ಇಂತಹ ಸಂಗತಿಗಳು ಆಕೆಯ ಮನಸ್ಸಿನ ದುಃಖ ಸ್ಥಿತಿಯನ್ನು ಸೂಚಿಸುವುದಾಗಿದ್ದು ವಾಕ್ಯಗಳ ಉಪದೇಶದಿಂದ ಬಹಳ ದೂರ ಸರಿದಿದ್ದಾಗಿದೆ. ಬಾಹ್ಯ ರೂಪದ ದೈವಿಕತೆಯನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡಿದ್ದರೂ ಖಂಡಿತವಾಗಿಯೂ ಇದು ಆತ್ಮಿಕ ನಿಕೃಷ್ಟ ಸ್ಥಿತಿಯನ್ನು ಬಿಂಬಿಸುತ್ತದೆ. ಇಂಥವರು ಖಂಡಿತವಾಗಿಯೂ ಪರಲೋಕದ ಮದಲಿಂಗನ ಮುಂದೆ ಆತನ ಅಂಗೀಕಾರದ ನಿರೀಕ್ಷೆಯೊಡನೆ ಕಾಣಿಸಿಕೊಳ್ಳಲು ಬಲಹೀನ ಸ್ಥಿತಿಯಲ್ಲಿರುತ್ತಾರೆ. ಯಾಕೆಂದರೆ ಲೌಕಿಕ ಮದಲಿಂಗನೊಡನೆ ಅಂತಹ ಕ್ರಮವು ನಿಶ್ಚಯವಾಗಿಯೂ ಕರ್ತನ ಬಗ್ಗೆ ಸಭೆಯ ಕರ್ತವ್ಯದ ಕುರಿತಾಗಿ ಸ್ವಲ್ಪ ಮಟ್ಟಿನ ಮೆಚ್ಚುಗೆಯನ್ನು ಸೂಚಿಸುವುದಾಗಿದೆ. ಆಕೆ ಕಂಡ ಆ ಲೋಕದ ಪತಿಯೊಡನೆ ಆ ಪ್ರಾಮಾಣಿಕಳಾಗಿರುವುದಾದಲ್ಲಿ ಅದು ಆಕೆ ಕಾಣದ ಪರಲೋಕದ ಮದಲಿಂಗನಿಗೆ ಇನ್ನೂ ಹೆಚ್ಚಿನ ಆ ಪ್ರಾಮಾಣಿಕತೆಯನ್ನು ತೋರಿಸುವುದೆಂದು ಖಂಡಿತವಾಗಿಯೂ ವಾದಿಸಲಾಗುವುದು. ದೇವರ ವಾಕ್ಯ.